ಶ್ರೀನಿವಾಸ. ಈಗ ನೀವು ನೋಡ್ತಿರೋ ಕಟ್ಟೆ ಚಿಪ್ಪಗಿರಿಯಲ್ಲಿರುವ ಶ್ರೀ ವಿಜಯದಾಸರ ಕಟ್ಟೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಈಗ ನೋಡ್ತಿದ್ದೀರಲ್ಲ ಮೋಹನದಾಸರ ಕಟ್ಟೆ. ಇವತ್ತು ಮೋಹನದಾಸರ ಆರಾಧನೆಯ ಪ್ರಯುಕ್ತ ಒಬ್ಬರು ಆಚಾರ್ಯರು ಇವರ ಮಹಿಮೆಗಳನ್ನು ಹೇಳ್ತಾರೆ. ಎಲ್ಲರೂ ಕೇಳೋಣ ಬನ್ನಿ. ಹರೇ ಶ್ರೀನಿವಾಸ. ವಿಜಯರಾಯರು ನಮ್ಮ ರಾಯಚೂರು ಜಿಲ್ಲಾ ಮಾನವಿ ತಾಲೂಕು ಶೀತಲಪಲ್ಲಿ ಗ್ರಾಮದಲ್ಲಿ ಅವರು ಹುಟ್ಟಿರೋರು. ತಂದೆ ಶ್ರೀನಿವಾಸಾಚಾರ್ಯರು, ತಾಯಿ ಕೂಸಮ್ಮ ಅಂತೇಳಿ. ಇವರಿಬ್ಬರಿಗೆ ವಿಜಯದಾಸರು ಮಗನಾಗಿ ಹುಟ್ಟಿದ್ರು. ಆದರೆ ಇವರ ಹೆಸರು ವಿಜಯದಾಸರು ಅಂತ ಇದ್ದಿಲ್ಲ, ಕೂಸಿನ ಮಗ ದಾಸ ಅಂತ ಕರಿತಾ ಇರ್ತಾರೆ ಎಲ್ಲರೂ. ಆ ರೀತಿಯಲ್ಲಿ ಕರೆಯ ಕಾಲಕ್ಕೆ ವಿಜಯದಾಸರು ಪ್ರತಿನಿತ್ಯ ಅವರು ಜೀವನ ಸಾಗಬೇಕಂದ್ರೆ ಮನೆ ಮನೆಗೆ ಹೋಗಿ ವ್ಯವಹಾರ ಮಾಡಿಕೊಂಡು ಬಂದಿದ್ದರೊಳಗೆ ಅವರು ಚಿತ್ತಪ್ರಸವವನ್ನು ಮುಗಿಸ್ತಾ ಇದ್ದರು. ಈ ರೀತಿ ಇರುವ ಕಾಲಕ್ಕೆ ಒಂದು ದಿನ ವಿಜಯದಾಸರ ತಂದೆಯವರು ಶ್ರೀನಿವಾಸಾಚಾರ್ಯರು ಕಾಯಿಲೆ ಬಂದು ಹರಿಪಾದ ಸೇರಿಬಿಟ್ರು. ಹರಿಪಾದ ಸೇರಿದ ಮೇಲೆ ವಿಜಯದಾಸರಿಗೆ ಸ್ವಲ್ಪ ದುಃಖ ಆಯಿತು, ತಂದೆಯನ್ನು ಕರ್ಕೊಂಡಿದ್ದೀನಿ ಅಂತೇಳಿ. ಆಗ ಏನು ಮಾಡಬೇಕು, ತಾಯಿನ ಆ ರೀತಿ ಇಟ್ಕೊಂಡು ಹೇಗೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದರು. ದೇವ್ರು ಇಟ್ಟಂಗೆ ಆಗಲಿ ಅಂಥೇಳಿ ಅವರು ಹೃದಯದಲ್ಲಿ ಇರತಕ್ಕಂಥ ವೇಣುಗೋಪಾಲ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅವರು ಪ್ರತಿನಿತ್ಯ ವ್ಯಾಯವಾರಕ್ಕೆ ಹೋಗಿ ಮತ್ತು ವ್ಯಾಯವಾರದಿಂದ ಬಂದ ಮೇಲೆ ಅವರ ತಾಯಿಗೆ ಬಂದಿದ್ದು ಕೊಡ್ತಿದ್ದರು. ಆಗ ದೇವ್ರ ಪೂಜೆ ಮಾಡಿ ಬಂದಿದ್ದರೊಳಗೆ ಅವರು ಅಡುಗೆ ಮಾಡಿ ವಿಜಯದಾಸರು ಮತ್ತು ಅವರ ತಾಯಿಯವರು ಭೋಜನವನ್ನು ಸ್ವೀಕಾರ ಮಾಡ್ತಿದ್ದರು. ಈಗಿನ ಕಾಲಕ್ಕೆ ಬಡತನ ಅಂದರೆ ಅಷ್ಟು ಬಡತನ ಬಂದುಬಿಡ್ತು. ಈ ಬಡತನಕ್ಕೆ ಆ ಬಡತನಕ್ಕೆ ಭಾಳ ವ್ಯತ್ಯಾಸ ಇತ್ತು. ಆಗ ವಿಜಯದಾಸರು ಪ್ರತಿನಿತ್ಯ ವ್ಯಾಯವಾರಕ್ಕೆ ಹೋಗಿ ಬರೋಕಾಲಕ್ಕೆ ಯಾರೋ ಒಬ್ಬರು ಬರೋದು, ಸ್ವಾಮಿ ಇವತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಉಪಾಸಿದ್ದಾರೆ, ಊಟ ಇಲ್ಲ, ಏನಿಲ್ಲ ಅಂದರೆ ಬಂದಿದ್ದವ್ರಿಗೆ ಕೊಟ್ಬಿಡೋದು. ಕೊಟ್ಟುಬಿಟ್ಟು ಮನೆಗೆ ಬಂದು ತಾಯಿಗೆ ಹೇಳ್ತಿರ್ತಾರೆ, ಅಮ್ಮ ಇವತ್ತು ಈ ರೀತಿ ನಡೀತು, ಈ ರೀತಿ ನಡೀತು ಅಂತ ಹೇಳಿ. ಹಾಗೆ ಆಗದಪ್ಪ, ನಮಗೆ ದೇವರು ಯಾವುದೋ ಒಂದು ರೀತಿಯಿಂದ ನಮಗೆ ಹೇಳೋದು ಮಾಡ್ತಾರೆ, ಆದರೆ ಕೊಟ್ಟಿದ್ದು ಚೆಂದಾಗಾಯಿತು ಅಂಥೇಳಿ ಅವರು ಊಟ ಮಾಡಿದ ದಿನಗಳಿಗಿಂತ ನೀರು ಕೊಟ್ಟು ಮಾಡ್ಕೊಂಡು ದಿನಗಳು ಜಾಸ್ತಿ ವಿಜಯರಾಯರು. ಅಂಥ ಸಮಯದಲ್ಲಿ ವಿಜಯದಾಸರ ಸೋದರ ಮಾಮ ಒಂದು ಕನ್ಯೆಯನ್ನು ತೊಗೊಂಬರ್ತಾರೆ, ಅರಳಮ್ಮ ಅಂಥೇಳಿ ಒಂದು ಕನ್ಯೆಯನ್ನು ತೊಗೊಂಬರ್ತಾರೆ. ತಂದ ಮೇಲೆ ಹೇಳ್ತಾರೆ ವಿಜಯರಾಯರಿಗೆ, ಅಪ್ಪ ನಿನಗೆ ಲಗ್ನ ಮಾಡಬೇಕು ಅಂತಿದ್ದೀನಿ, ನಾನು ನೀನು ಇದಕ್ಕೆ ಒಪ್ಕೊಳ್ಳಬೇಕು ಅಂದರೆ ಅದು ವಿಜಯರಾಯರು ಹೇಳ್ತಾರೆ, ನನ್ನ ತಾಯಿಗೆ ಒಂದು ತುತ್ತು ಅನ್ನ ಹಾಕ್ಲಕ್ಕೆ ನನಗಿಲ್ಲ, ನಾನು ಲಗ್ನ ಮಾಡಿಕೊಂಡು ಇನ್ನೊಂದು ಪ್ರಾಣನ ಎದುರಿಸಾಕ್ಬೇಕು, ಅವು ನನಗೆ ಲಗ್ನ ಬೇಡ ಅಂತ ಹೇಳ್ತಾರೆ. ಆಗ ವಿಜಯದಾಸ ಸೋದರ ಮಾಮನ ಹೇಳ್ತಾರೆ, ನಿನ್ನಕ್ಕೋಸ್ಕರ ನಾನು ಲಗ್ನ ಮಾಡೋನಿಲ್ಲಪ್ಪ, ನಿನ್ನ ತಾಯಿ ನೋಡ್ಕೊಳ್ಳೋಕೆ ಒಬ್ಬ ಹೆಣ್ಮಗಳು ಇರ್ಬೇಕಂತೇಳಿ ನಾವು ಲಗ್ನ ಮಾಡ್ತಾ ಇದ್ದೀನಿ, ಆದ ಕಾರಣ ನೀನು ಲಗ್ನವನ್ನು ಮಾಡ್ಕೋಬೇಕಂಥೇಳಿ ಅರಳಮ್ಮನ ಕೊಟ್ಟು ವಿಜಯದಾಸರಿಗೆ ಲಗ್ನವನ್ನು ಮಾಡಿದ್ರು. ಲಗ್ನವನ್ನು ಮಾಡಿದ ಮೇಲೆ ಕೆಲವು ಎರಡು ಮೂರು ವರ್ಷ ಆದ ಮೇಲೆ ಅವರಿಗೊಂದು ಗಂಡು ಮಗ ಆಯಿತು. ಆ ಗಂಡು ಮಗು ಹುಟ್ಟಿದ ಕೂಡಲೇ ಕಾಯಿಲೆಯಿಂದ ಹುಟ್ಟಿತು. ಅಯ್ಯೋ ವಿಜಯರಾಯರಿಗೆ ಗೊತ್ತಾಗ್ತದೆ ಇದು ಭಾಳ ದಿನ ಇರೋದಿಲ್ಲ ಇದು ಅಂತೇಳಿ. ಆಗ ದೇವ್ರ ಸ್ಮರಣೆ ಮಾಡಿಕೊಂಡು ತಮ್ಮಿಂದ ಎರಡು ವರ್ಷ ಆಯುಷನ್ನು ಅವರಿಗೆ ಹಾಕಿ ಶೇಷ್ವರದಾಸ ಅಂತ ನಾಮಕರಣ ಮಾಡಿದ್ರು ಆ ಮಗುವಿಗೆ. ಆದರೂ ಕೂಡ ಅವರು 18ನೇ ವಯಸ್ಸಿನಲ್ಲಿ ಶೇಷ್ವರದಾಸರು ಹರಿಪಾದ ಸೇರಿಬಿಟ್ಟು ಅದರಿಂದ ವಿಜಯದಾಸರ ತಾಯಿ ಮತ್ತು ವಿಜಯದಾಸರ ಪತ್ನಿ ಅರಳಮ್ಮ ಆ ಮಗು ಹೋಯ್ತಾಳ ಎಂಬ ಚಿಂತೆಯಿಂದ ಕೊರಿವಿ 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 ಅವರು ಪ್ರಾಣವನ್ನು ಬಿಟ್ಟರು. ಆಗ ವಿಜಯದಾಸರಿಗೆ ಮನಸ್ಸಿಗೆ ಬೇಜಾರಾಗ್ಬಿಡ್ತು, ಇದ್ದೊಬ್ಬ ಮಗನ ಕಳ್ಕೊಂಡೆ, ಹೆಂಡತಿನ ಕಳ್ಕೊಂಡೆ, ತಾಯಿನ ಕಳ್ಕೊಂಡೆ, ಯಾಕಪ್ಪ ಈ ಸಂಸಾರ ನನಗೆ, ನಾನು ಎಲ್ಲನ್ನು ಹೋಗ್ಬಿಡ್ಬೇಕು ಅಂಥೇಳಿ ಅವರು ಮನಸ್ಸು ದೃಢ ಮಾಡಿಕೊಂಡ್ರು. ಒಂದು ದಿನ ಅವರು ಮನೆಯ ಹೊರಗಡೆಗೆ ಕಟ್ಟೆ ಇದ್ದರೆ ಕಟ್ಟೆ ಮೇಲೆ ಪೂಜಿಸ್ತಾರೆ. ಆಗ ವಿಜಯದಾಸರು ಯಾರು ಚಿಂತೆ ಮಾಡ್ತಾ ಇರ್ತಾರೆ, ಹೇಗೆ ಮುಂದೆ ನಾನು ಏನು ಮಾಡಬೇಕು, ಈ ದೇಹವನ್ನು ಸುಮ್ಮನೆ ಬೆಳೆಸಬಾರ್ದು, ಒಂದು ಯಾವುದೋ ಒಂದು ದೇವ ಕಾರ್ಯ ಮಾಡಬೇಕು ಅಂಥೇಳಿ ಅವರು ಆಲೋಚನೆ ಮಾಡೋಕ್ಕೆ ಮನೆ ಮುಂದೆ ಕಡೆಗೆ ಬಾವಾಜಿಗಳು ಭಾಳ ಮಂದಿ ಹೋಗ್ತಿರ್ತಾರೆ, ಸನ್ಯಾಸಿಗಳು. ಆಗ ಏನು ಇಷ್ಟು ಮಂದಿ ಹೋಗ್ತಿದ್ದಾರೆ ಅಂತೇಳಿ ವಿಜಯರಾಯರು ಒಬ್ಬ ಸನ್ಯಾಸಿನ ನಿಂದಿಸಿ ಕೇಳ್ತಾನೆ, ಎಲ್ಲಿಗೆ ಹೋಗ್ತಿದ್ದಾರಪ್ಪ ನೀವೆಲ್ಲರೂ ಒಂದು ಕಾಲಕ್ಕೆ. ಆಗ ವಿಜಯರಾಯರಿಗೆ ಆ ಸನ್ಯಾಸಿ ಹೇಳ್ತಾನೆ, ನಾವು ಸನ್ಯಾಸಿಗಳಪ್ಪ, ನಾವು ಕಾಶಿಗೆ ಹೋಗ್ತಾ ಇದ್ದೀವಿ, ಕಾಶಿಗೆ ಹೋಗಿ ಅಲ್ಲಿ ಏನು ಮಾಡ್ತೀವಿ ಹೋಗೋದ್ರಿಂದ, ನಾವು ಎಲ್ಲಿದ್ದರೂ ನಮಗೇನು, ನಮಗೆ ಹೆಂಡತಿಲ್ಲ, ಮಕ್ಕಳಿಲ್ಲ, ಯಾರಿಲ್ಲ, ನಾವು ದೇಶ ಅಂತ ಈಗ ತಿರುಗ್ತಿರ್ತೀವಿ ಅಂದ ಕಾಲಕ್ಕೆ. ಆಗ ವಿಜಯದಾಸರು, ನಾನು ನಿಮ್ಮಿಂದೇ ಬರ್ತೀನಿ ಕಾಶಿಗೆ ಅಂತ ಕೇಳೋ ಕಾಲಕ್ಕೆ ಅವ್ರು ಹೇಳ್ತಾರೆ, ನೀನು ಸಂಸಾರಿಕ, ನಾವು ಸನ್ಯಾಸಿಗಳು, ನಮಗೆ ಸರಿ ಹೋಗೋದಿಲ್ಲ ನೀನು ಅಂದರೆ, ಇಲ್ಲಪ್ಪ ನಾನು ಎಲ್ಲರನ್ನ ಕರ್ಕೊಂಡಿದ್ದೀನಿ, ನಾನು ನಿಮ್ಮಿಂದೆ ಬರ್ತಿದ್ದೀನಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋದ ಮೇಲೆ ಕಾಶಿನ ಹತ್ತು ಎಲ್ಲ ಕಳೆದ ಕತ್ತಲಾಗೋಗುತ್ತೆ, ಕತ್ತಲ ಆದಮೇಲೆ ಎಲ್ಲರೂ ವಿಶ್ರಾಂತಿ ತಗೋಬೇಕು ಅಂತೇಳಿ ಆ ಗಿಡ ಕಳೆದ ಅರಳಿ ಗಿಡಗಳನ್ನು ಮಾಡ್ಕೊಳ್ತಾರೆ ಎಲ್ಲರೂ. ಎಲ್ಲರೂ ಸುಸ್ತಾಗಿರ್ತೆ, ಎಲ್ಲರೂ ನಿದ್ದೆ ಮಾಡಿಬಿಡ್ತಾರೆ. ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಎದ್ದು ನೋಡ್ತಾರೆ ವಿಜಯರಾಯರು, ಯಾರು ಸನ್ಯಾಸಿಗಳು ಇರಲಿಲ್ಲ ಅಲ್ಲಿ, ಎಲ್ಲರೂ ಹೋಗ್ತಿರ್ತಾರೆ. ಅಪ್ಪ ಇದು ನಾನು ಹೇಗೆ ಮಾಡಬೇಕು, ಕಾಸಿಗೆ ಹೇಗೆ ಹೋಗ್ಬೇಕು ಅಂತೇಳಿ ಆಲೋಚನೆ ಮಾಡೋ ಕಾಲಕ್ಕೆ ಒಬ್ಬ ದನಗಾಯವನ್ನು ಬರ್ತಾ ಇರ್ತಾನೆ. ಆಗ ಆ ಹುಡುಗನ ಕರ್ತಾನೆ,
ಅಪ್ಪ ಇಲ್ಲಿಂದ ಕಾಶಿಗೆ ಎಷ್ಟು ದೂರ ಆಗ್ತದೆ, ಹೇಗೆ ಹೋಗ್ಬೇಕು ಅಂತ ಕೇಳ್ತದೆ. ಆಗ ದನ ಕಾಯವ ಹೇಳ್ತಾನೆ, ಇದರಿಂದ ಭಾಳ ಹತ್ತಿರ ಇದೆ ಸ್ವಾಮಿ, ಇಲ್ಲಿ ಒಂದೇ ದಾರಿ ಇಟ್ಕೊಂಡು ಹೋಗ್ರಿ, ನೀವು ಅಲ್ಲಿಂದ ನಿಮಗೆ ಕಾಶಿ ಕಾಣಿಸ್ತದೆ. ಆಗ ವಿಜಯದಾಸರು ಅದೇ ದಾರಿ ಇಟ್ಕೊಂಡು ಹೋಗ ಕಾಲಕ್ಕೆ ಅವರು ಇನ್ನೊಂದು ದೃಶ್ಯ ಕಣ್ಣಿಗೆ ಬೀಳ್ತವೆ ವಿಜಯದಾರಿಗೆ. ಅಲ್ಲಿ ಒಬ್ಬ ರಾಜ ಗಿಡದ ಕೆಳಗೆ ಕೂತ್ಕೊಂಡು ಚಿಂತೆ ಮಾಡ್ತಾ ಇರ್ತಾನೆ. ವಿಚಾರ ನೋಡ್ತಾರೆ ಅವನ್ನ, ವಜ್ರ ವೈದ್ಯರು ಎಲ್ಲ ಇರ್ತಾರೆ ಇವನಿಗೆ, ಇವನು ಯಾರು ಗಿಡದ ಕೆಳಗೆ ಕೂತಾನ ಅಂತೇಳಿ ಆ ರಾಜನ ಹತ್ರ ಹೋಗಿ ಕೇಳ್ತಾರೆ, ಅಪ್ಪ ಯಾರು ಇಲ್ಲಿಗಾಗಿ ಬಂದು ಕೂತಿ ನೀನು, ಏನಾಗಿದೆ ಅಂದರೆ. ಆಗ ರಾಜ ಹೇಳ್ತಾನೆ, ಸ್ವಾಮಿ ಈ ಅಡವಿಯಲ್ಲಿ ಯಾರೂ ಬರಲಿಲ್ಲ, ಅಂಥದ್ದು ನೀವು ಬಂದಿದ್ದೀರಿ, ನೀವು ಸಾಮಾನ್ಯರಲ್ಲ, ನನ್ನ ಕಥೆ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ, ನಾನು ರಾಜ್ಯದಲ್ಲಿ ಯುದ್ಧ ಮಾಡೋ ಕಾಲಕ್ಕೆ ಇನ್ನೊಬ್ಬ ರಾಜ ನನ್ನ ಮೋಸ ಮಾಡಿ ನನ್ನ ರಾಜ್ಯವನ್ನೆಲ್ಲ ಅಪಹರಣ ಮಾಡಿದ್ದಾನೆ. ಅವನಿಗೆ ನಾನು ಏನು ಹೇಳಬೇಕು ಅರ್ಥ ಆಗಿಲ್ಲ, ನನ್ನ ಪ್ರಜೆಗಳು ಇವತ್ತೆಲ್ಲರೂ ಉಪವಾಸ ಇದ್ದಾರೆ, ಅವರಿಗೆ ನಾನು ನನ್ನ ಮಕ್ಕ ತೋರಿಸಬಾರ್ದು ಅಂತೇಳಿ ಇಲ್ಲಿ ಬಂದು ಕೂತಿದ್ದೀನಿ ಅಂತ ಹೇಳ್ತಾರೆ. ಆಗ ವಿದ್ಯಾಲಯ ಹೇಳ್ತಾರೆ, ನೋಡಪ್ಪ ನೀನು ಯುದ್ಧದಲ್ಲಿ ಮೋಸ ಹೋಗಿಲ್ಲ, ನಿನ್ನ ಕುಲದೇವರನ್ನು ಮರೆಸಿಬಿಟ್ಟಪ್ಪ ನೀನು, ಆದ ಕಾರಣ ನಿನಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಹೇಳೋಕ್ಕೆ. ಆಗ ನನ್ನ ಕುಲದೇವರು ಯಾರು ಅಂತ ಕೇಳೋಕ್ಕೆ ವಿದ್ಯಾಲಯ ಹೇಳ್ತಾರೆ, ನಿನ್ನ ಅರಮನೆಗೆ ಹೋಗಿ ನಿನ್ನ ರಾಣಿಯನ್ನು ಕೇಳು ಹೇಳ್ತಾಳೆ ಅಂತ. ಆಗ ವಿಜಯರಾಯ ಮುಂದಕ್ಕೆ ಹೋಗ್ತಾರೆ ಅನುಗ್ರಹ ಮಾಡಿ. ಇವ ರಾಜ ಮನೆಗೆ ಹೋಗಿ ಅರಮನೆಗೆ ಹೋಗಿ ರಾಣಿಗೆ ಕೇಳ್ತಾನೆ, ನಮ್ಮ ಕುಲದೇವರು ಯಾರು ಅಂತ ಕೇಳ್ತಾನೆ. ಕೇಳೋಕ್ಕೆ ಆ ರಾಣಿಗೆ ಸಂತೋಷ ಆಗ್ಬಿಟ್ಟು, ದೇವರಂದ್ರೆ ಬಯಸಿದ್ದ ಈ ರಾಜ, ಅಂಥದ್ದು ನನ್ನ ಗಂಡ ದೇವರನ್ನ ಕೇಳಿದ್ನಲ್ಲ ಅಂತೇಳಿ ಆಗ ಹೇಳ್ತಾನೆ, ನಮ್ಮ ಕುಲದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿಗಳು ಅಂತೇಳಿದ್ರೆ ನಾಳೆಯಿಂದ ಪ್ರತಿನಿತ್ಯ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ಪೂಜೆಯನ್ನು ನಡೀಬೇಕು ಅಂಥೇಳಿ ಅವಳು ಇದು ಆಜ್ಞೆ ಮಾಡ್ತಾರೆ. ಆಗ ಪ್ರತಿನಿತ್ಯ ಅವರು ಲಕ್ಷ್ಮೀ ನರಸಿಂಹನ ಪೂಜೆ ಮಾಡ್ತಿರ್ತಾರೆ. ಆಗ ವಿಜಯರಾಯರು ಕಾಶಿಗೆ ಹೋಗ್ತಾರೆ. ಕಾಶಿಗೆ ಹೋದ್ಮೇಲೆ ಆಗ ಅಲ್ಲಿ ರುದ್ರದೇವರು ದರ್ಶನ ಮಾಡ್ತಾರೆ, ಅಪ್ಪ ನಿನ್ನ ದರ್ಶನಕ್ಕೆ ನಾನು ಬಂದಿದ್ದೇನೆ, ನನಗೆ ದರ್ಶನವನ್ನು ಕೊಡುವಂತ ಕೇಳ್ತಾರೆ. ಆಗ ರುದ್ರದೇವರು ದರ್ಶನ ಕೊಟ್ಟರು ವಿಜಯರಾಯರಿಗೆ, ಕೊಟ್ಟು ಏನಂತ ಕೇಳ್ತಾರೆ, ನನಗೆ ಕೈಲಾಸದಲ್ಲಿ ಕಲ್ಲಿಗೆ ಪೂಜೆ ಅಂತ ಶಾಪ ಕೊಟ್ಟಪ್ಪ, ನೀನು ಮತ್ತೆ ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳ್ತಾರೆ. ಆಗ ವಿಜಯ ಹೇಳ್ತಾರೆ, ನನಗೇನು ಗೊತ್ತಿಲ್ಲಪ್ಪ, ನಾನು ಇಲ್ಲಿ ದರ್ಶನಕ್ಕೆ ಬಂದಿದ್ದೇನೆ, ಕೆಲವು ದಿನ ತಪಸ್ಸು ಮಾಡಬೇಕಂತ ಬಂದಿದ್ದೇನೆ, ನನಗೆ ಈ ಕಾಶಿಗೆ ಅಧಿಪತಿ ಆದ ಕಾರಣ ನನಗೆ ಜಾಗ ಕೊಡು ಅಂತ ಕೇಳಕ್ಕೆ ಬಂದಿದ್ದೇನೆ ಅಂತ. ಆಗ ವಿಜಯರಾಯರಿಗೆ ರುದ್ರದೇವರು ಒಳ ಜಾಗ ಕೊಡ್ತಾರೆ. ಆ ಜಾಗಕ್ಕೆ ಅವರು ವಿಜಯರಾಯರು ಹೋಗ್ತಾರೆ. ಅಲ್ಲಿ ಹೋದ ಕಾಲಕ್ಕೆ ಅಲ್ಲಿ ನದಿ ನೀರು ಹರಿತಾ ಇರ್ತದೆ, ನದಿ ನೀರು ಹರಿತಾ ಇರ್ತದೆ. ಆಗ ವಿಜಯರಾಯರು ಈ ಗಂಗೆಯಿಂದ ಆ ಕಡೆ ಗಂಗೆಗೆ ಹೋಗಬೇಕಾಗ್ತದೆ. ಆಗ ವಿಜಯರಾಯರು ಗಂಗಾದೇವಿ ಪ್ರಾರ್ಥನೆಯನ್ನು ಮಾಡ್ತಾರೆ, ಅಪ್ಪ ನಾನು ಆ ದಂಡೆಗೆ ಹೋಗ್ಬೇಕು, ನನಗೆ ಹೇಗೆ ಹೋಗ್ಬೇಕು ಅಂಥೇಳಿ ಗಂಗಾದೇವಿನ ಪ್ರಾರ್ಥನೆ ಮಾಡಿಕೊಡುವುದೇ ಆ ಗಂಗಾದೇವಿ ವಿಜಯರಾಯರಿಗೆ ಹೋಗ್ಲಿಕ್ಕೆ ದಾರಿ ಕೊಟ್ಟು ಎರಡು ಭಾಗ ಆಯಿತು. ಆಗ ವಿಜಯರಾಯರು ಈ ದಂಡೆಯಿಂದ ಆ ಕಡೆ ದಂಡೆಗೆ ಹೋಗಿ ಅವರು ರುದ್ರದೇವರು ಹೇಳಿದ ಜಾಗಕ್ಕೆ ಹೋಗ್ತಾರೆ. ಹೋಗಿ ಅವರು ಹೇಳಿದ ಜಾಗ ನೋಡಿದ ಮೇಲೆ ಒಂದು ದೊಡ್ಡ ಗುಹೆ ಇರ್ತದೆ, ಆ ಗುಹೆನೇ ಈಗ ಮಣಿಕರ್ಣಿಕಾ ಘಾಟ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಕತ್ತಲು ಗವಿ ಇರ್ತದೆ ಒಳಗೆ, ಒಳಗೆ ಹೋದರೆ ಏನಿತ್ತು ಏನಿಲ್ಲ ಎಂಬುದು ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ಏನಾದರೂ ಕೂಡ ನನಗೆ ರುದ್ರದೇವರು ಹೇಳಿದ್ದಾರೆ, ನನಗೇನು ಆಪತ್ತು ಬಂದು ಕೂಡ ಅವರೇ ನೋಡ್ಕೊಂತಾರೆ ಅಂತೇಳಿ ಆ ಗುಹೆಗಳಿಗೆ ಹೋಗಿ ತಪಸ್ಸು ಕೂತ್ಕೊಂಡ್ರು. ತಪಸ್ಸು ಕೂತ ಮೇಲೆ ಕೆಲವು ದಿನಗಳು ತಪಸ್ಸು ಮಾಡ್ತಾರೆ. ಮಾಡಿದ ಮೇಲೆ ಒಂದು ದಿನ ರಾತ್ರಿ ಸ್ವಪ್ನದಲ್ಲಿ ನಾರದರು ಪುರಂದಾಸ ರೂಪದಿಂದ ಬಂದು ವಿಜಯದಾಸರಿಗೆ ತಂಬೂರಿಯನ್ನು ಕೊಟ್ಟು ಅದೃಶ್ಯವಾಗ್ತಾರೆ. ಅದೃಶ್ಯ ಆದಮೇಲೆ ವಿಜಯರಾಯರು ಬೆಳಗ್ಗೆ ನೋಡ್ತಾರೆ, ಆ ತಂಬೂರಿಯನ್ನು ಕೈಯಲ್ಲಿ ನೋಡ್ತಾರೆ, ಇದು ಯಾರು ಕೊಟ್ಟಿದ್ದಾರೆ ಏನು ಅಂತ ಆಲೋಚನೆ ಮಾಡೋ ಕಾಲಕ್ಕೆ ಅದು ಯಾರು ಕೇಳಬೇಕು ನಾನು ಅಂತ ಹೇಳಿ ಆಲೋಚನೆ ಮಾಡೋ ಕಾಲಕ್ಕೆ ಅವ್ರ ಗುರುಗಳು ವೇದವ್ಯಾಸ ತೀರ್ಥಕ್ಕೆ ಗುರುತು ಬರ್ತಾರೆ. ಅಲ್ಲಿಂದ ವ್ಯಾಸಕಾಶಿ 32 ಕಿಲೋಮೀಟರ್ ಆಗ್ತದೆ, ಅಲ್ಲಿಗೆ ವ್ಯಾಸಕಾಶಿ ಹೋಗಿ ವೇದವ್ಯಾಸ ತೀರ್ಥವನ್ನು ದರ್ಶನ ಮಾಡ್ಕೊಳ್ತಾರೆ. ಮಾಡ್ಕೊಂಡ್ಮೇಲೆ ಅವರು ವಿಜಯರಾಯರಿಗೆ ದರ್ಶನ ಕೊಟ್ಟರು. ದರ್ಶನ ಕೊಟ್ಟ ಮೇಲೆ ಆಗ ವಿಜಯರಾಯರ ಕೇಳ್ತಾರೆ, ಏನಪ್ಪ ಇಲ್ಲಿ ಬಂದಿ ಅಂದರೆ, ನನಗೆ ಸ್ವಪ್ನದಲ್ಲಿ ರಾತ್ರಿ ಯಾರೋ ಒಬ್ಬ ಬ್ರಾಹ್ಮಣ ಬಂದಿದ್ದು ಕೊಟ್ಟೋಗಿದ್ದೇನೆ, ಇದು ಏನಂತ ಕೇಳ್ತಾರೆ. ಆಗ ವೇದವ್ಯಾಸ ತೀರ್ಥ ಹೇಳ್ತಾರೆ, ಅಪ್ಪ ನೀನು ಸಾಮಾನ್ಯ ಮನುಷ್ಯಲ್ಲ, ಶ್ರೀಮನ್ನಾರಾಯಣನ ಬೂಡಕಕ್ಕೆ ಕರೆಸಿದಂಥ ಮಹಾನುಭಾವ ನೀನು ಅಂತ ಹೇಳ್ತಾರೆ. ಆಗ ವಿಜಯರಾಯರು ಹೇಳ್ತಾರೆ, ನೀವು ಹಿಂಗಂತ ಹೇಳ್ತೀರಿ, ರುದ್ರದೇವರು ನನಗೆ ಶಾಪ ಕೊಟ್ಟಿ ಅಂತ ಹೇಳ್ತಾರೆ, ಮತ್ತು ನಾನು ನಾನು ಹಿಸ್ಟ್ರಿ ಏನು ಅಂತ ಕೇಳ್ತಾರೆ. ಕೇಳೋಕ್ಕಾಗಕ್ಕೆ ಆಗ ವೇದವ್ಯಾಸ ದೇವರು ಹೇಳ್ತಾರೆ, ನೀನು ಸಾಮಾನ್ಯ ಮನುಷ್ಯ ಅಲ್ಲಪ್ಪ, ನೀನು ಭೃಗುಮಾಸಿಯ ಅಂಶದಿಂದ ಈ ಕಲಿಯುಗದೊಳಗೆ ದಾಸನಾಗ್ಬಿಟ್ಟಿದ್ದಿ, ಇದು ತಂಬುರಿಯನ್ನು ನಿನ್ನ ಹಿಂದಿನ ಜನ್ಮದಲ್ಲಿ ನೀನು ಪುರಂದಾಸರ ಮನೆಯಲ್ಲಿ ಮಗನಾಗಿ ಹುಟ್ಟಿದ್ದಿ, ಮಧ್ವೋಪಾಧಿ ದಾಸ ಅಂಥೇಳಿ ಅವರು 275,000 ಹಾಡುಗಳನ್ನು ಮಾಡಿದ್ದಾರೆ, ಇನ್ನೂ 25,000 ಹಾಡುಗಳನ್ನು ನೀನು ಮಾಡಬೇಕಂತೇಳಿ ಬಿಟ್ಟಿದ್ದಾರೆ. ಅದನ್ನು ನೀನು ಸಾಮಾನ್ಯ ಮನುಷ್ಯರ ಭೃಗುಮಹರ್ಷಿ ಅಂಶದಿಂದ ಈ ರೀತಿಯಾಗಿ ಮಾನವನಾಗಿ ಹುಟ್ಟಿದ್ದೆ ಅಂತ ಹೇಳ್ತಾರೆ. ಆಗ ಕೇಳ್ತಾರೆ, ಅದು ಮಾನವನ ಹುಟ್ಟಿದ್ದಕ್ಕೆ ನಾನು ಮುಂದೆ ಏನಾಗಿದ್ದೆ ನಾನು ಅಂತ ಕೇಳ್ತಾರೆ. ಆಗ ನೀನು ಶ್ರೀಮನ್ನಾರಾಯಣ ಅಕ್ಷರಸ್ಥಳದಿಂದ ಕಾಲಿನ ಸ್ಪರ್ಶ ಮಾಡಿದ್ದಪ್ಪ ನೀನು, ಆಗ ಲಕ್ಷ್ಮೀದೇವಿ ನಿನಗೆ ಶಾಪ ಕೊಟ್ಟರು, ನಿನಗೆ
ಶಾಪ ಕೊಟ್ಟಮೇಲೆ ಭೂಲೋಕಕ್ಕೆ ಹೋಗ್ಬಿಡ್ತಾಳೆ ಲಕ್ಷ್ಮೀದೇವಿ. ಆಗ ಶ್ರೀಮನ್ನಾರಾಯಣಾರ್ಥ ಹೋಗಿ ನನ್ನ ಶಾಪದ ಮೋಚನೆ ಆವಾಗ ನನ್ನ ತಾಯಿ ಶಾಪ ಕೊಟ್ಬಿಟ್ಟು ನನಗೆ ಇದು ಯಾವಾಗ ಇದಾಗ್ತದೆ ಅಂತ ಕೇಳೋದಕ್ಕೆ ಶ್ರೀಮನ್ನಾರಾಯಣ ಹೇಳ್ತಾರೆ ನಾನು ಲಕ್ಷ್ಮೀದೇವಿ ಹುಡುಕಂತ ಭೂಲೋಕಕ್ಕೆ ಹೋಗ್ತೀನಿ. ಆಗ ಲಕ್ಷ್ಮೀದೇವಿ ಸಿಗೋದಿಲ್ಲ, ಆಕಾಶವಾದಿಯ ಮಗಳು ಪದ್ಮಾವತಿ ದೇವಿ ಸಿಗ್ತಾಳೆ, ಆಕಿನ ಲಗ್ನ ಆದಮೇಲೆ ಲಕ್ಷ್ಮೀದೇವಿ ಬರ್ತಾಳೆ. ಇವರಿಬ್ಬರು ಜಗಳ ನಾನು ನೋಡಲಾರದೆ ಏಳು ಬೆಟ್ಟ ಏರಿ ಶ್ರೀನಿವಾಸನ ಅವತಾರ ಇರ್ತೀನಪ್ಪ. ಆಗ ಕಲಿಯುಗದೊಳಗೆ ನೀನು ದಾಸನಾಗುತ್ತಿದ್ದಿ, ವಿಜಯದಾಸನಾಗುತ್ತಿದ್ದೆ ಅಂತೇಳಿ ಅವರಿಗೆ ಅನುಗ್ರಹ ಮಾಡ್ತಾರೆ. ಅದೇ ಪ್ರಕಾರ ಅವರಿಗೆ ತಿಳಿಸಿ ಹೇಳ್ತಾರೆ ವೇದವಸ್ಥಿತರು. ಆಗ ಇವ ನಾನು ಈ ತಂಬೂರಿ ತೊಗೊಂಡು ಏನು ಮಾಡ್ಬೇಕಂದ್ರೆ ಈ ತಂಬೂರಿಯನ್ನು ಈ ಮಧ್ವ ಮಧ್ವ ಸಿದ್ಧಾಂತ ನಿನ್ನಿಂದ ಮುಂದುವರಿಬೇಕಪ್ಪ, ಇನ್ನು ಚೂಡಾದಿ ಪದ ಪದ್ಯಗಳು ನಿನ್ನೇ ಆಗಬೇಕು ಅಂಥೇಳಿ ಅವರಿಗೆ ಅನುಗ್ರಹ ಮಾಡಿ ಕಳಿಸ್ತಾರೆ. ಆಗ ವಿಜಯದಾಸರು ಆ ತಂಬೂರಿಯನ್ನು ತೊಗೊಂಡು ಸೀದಾ ಸೌನೂರಿಗೆ ಬರ್ತಾರೆ. ಸೌನೂರಿಗೆ ಬಂದಮೇಲೆ ಸತ್ಯಬೋಧ ತೀರ್ಥರು ಗುರುಗಳು ಅಲ್ಲಿ ಅವ್ರ ಗುರುಗಳಿಗೆ ಕಾಶಿಯಲ್ಲಿ ನಡೆದಂಥ ಘಟನೆಗಳೆಲ್ಲ ತಿಳಿಸ್ತಾರೆ. ತಿಳಿಸಿದ ಮೇಲೆ ಆಗ ಅವರು ಸಂತೋಷಪಡ್ತಾರೆ, ದಾಸರಿ ನೀವು ಬಂದಿದ್ದೀರಿ, ಎರಡು ದಿನ ಇಲ್ಲೇ ರಾಮದೇವರ ಪ್ರಸಾದವನ್ನು ಸ್ವೀಕರಿಸಿ ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ. ಆಗ ವಿಜಯದಾಸರು ಆಯಿತು ಅಂತೇಳಿ ಅಲ್ಲೇ ಇರ್ತಾರೆ. ಅವರು ವ್ಯಾಯವಾರ ಮಾತ್ರ ಬಿಡಲಿಲ್ಲ ವಿಜಯದಾಸರು. ವ್ಯಾಯವಾರಕ್ಕೆ ಹೋಗಿ ಬರೋ ಕಾಲಕ್ಕೆ ಒಬ್ಬ ಸಕೇಶಿ ಮನೆಯಲ್ಲಿ ಗಂಡನ ತಿಥಿ ನಡೀತಾ ಇರ್ತದೆ. ಯಾರನ್ನ ಕರೆದು ಮಕ್ಕಳು ಇರೋದಿಲ್ಲ, ಆಕೆ ಯಾರನ್ನ ಕರೆದು ಆ ತಿಥಿಯನ್ನು ನಡೆಸ್ತಾ ಇರ್ತಾಳೆ. ಆದರೆ ಬ್ರಾಹ್ಮಣರು ಯಾರು ಅವ್ರ ಮನೆಯಲ್ಲಿ ಹೋಗಿ ಊಟ ಮಾಡೋದಿಲ್ಲ, ಯಾರು ಬಂದು ಊಟ ಮಾಡ್ತಾರೆ ಅಂತೇಳಿ ಅವರು ಎದುರು ನೋಡ್ತಾ ಇರ್ತಾಳೆ. ವಿಜಯದಾಸ ಬರೋದು ನೋಡಿ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಇವತ್ತು ನನ್ನ ಗಂಡನ ಚಿಚಿ ಇದೆ, ಇವತ್ತು ಬಂದು ನೀವು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತಂದ ಕಾಲಕ್ಕೆ ವಿಜಯದಾಸರು ಆಳ ನೋಡೋದಾಕಿನ ಯಾರೆಂಬುದು ಗೊತ್ತಾಯಿತು ಅವರಿಗೆ. ಅದಕ್ಕೆ ವಿಜಯದಾಸ ಅವ್ರ ಮನೆಯಲ್ಲಿ ಹೋಗಿ ಸ್ನಾನ ಅನೇಕ ಮತ್ತೆ ಮುಗಿಸಿ ಅವ್ರ ಮನೆಯಲ್ಲಿ ತೀರ್ಥ ಪ್ರಸಾದವನ್ನು ಮುಗಿಸಿದರು. ಮುಗಿಸಿದ ಮೇಲೆ ಆಕೆ ತಾಂಬೂಲವನ್ನು ತಂದು ವಿಜಯದಾಸ ಪಾದದ ಮುಂದೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾಳೆ. ಆಕೆ ನಿಜ ಸ್ವರೂಪ ಬಂತಾಕಿದೆ. ಆಕೆ ಒಂದು ದೇವಕನ್ಯೆ. ಇವರು ಮುರುಘೇಶ್ವರ ಕಾಲಕ್ಕೆ ಇಂದ್ರದೇವರು ಈ ಮುರುಘೇಶ್ವರ ತಪಸ್ಸನ್ನು ಭಗ್ನ ಮಾಡಬೇಕಂಥೇಳಿ ಈ ದೇವಕನ್ಯೆಯನ್ನು ಕಳಿಸಿರ್ತಾರೆ. ಆ ತಪಸ್ಸನ್ನು ಭಗ್ನ ಮಾಡಿದ್ಮೇಲೆ ಮುರುಘೇಶ್ವರು ಈಕೆಗೆ ಶಾಪ ಕೊಟ್ಟಿರ್ತಾರೆ, ಭೂಲೋಕದಲ್ಲಿ ಮಾನವನಾಗಿಬಿಟ್ಟಬೇಕು ಅಂತೇಳಿ. ಆಗ ಅದನ್ನು ನೋಡಿ ವಿಜಯದಾಸರು ಅವಳಿಗೆ ಅನುಗ್ರಹ ಮಾಡ್ತಾಳೆ. ಅವಳು ಸ್ವಾಮಿ ಏನಂದರೆ ಈ ರೀತಿ ನಿನ್ನ ಚರಿತ್ರೆ, ನಿನ್ನ ಮುಂದೆ ನಿನ್ನ ಲೋಕಕ್ಕೆ ನೀನು ಹೋಗು, ನಿನ್ನ ಮುಂದೆ ಯಾರನ್ನ ನೀನು ತಪಸ್ಸು ಮಾಡೋ ಕಾಲಕ್ಕೆ ಅವ್ರನ್ನ ಇದು ಮಾಡಬೇಡ ಅಂಥೇಳಿ ಅವಳಿಗೆ ಅನುಗ್ರಹ ಮಾಡಿ ವಿಜಯದಾಸರು ಕಳಿಸ್ಬಿಡ್ತಾರೆ. ಅಷ್ಟರಲ್ಲಿ ನಮ್ಮ ಜನ ಸುಮ್ಮನಿರಲಿಲ್ಲ, ಹೋಗಿ ಸತ್ಯಬೋಧ ತೀರ್ಥರಿಗೆ ಕಂಪ್ಲೇಂಟ್ ಮಾಡ್ತಾರೆ, ದಾಸ ಸಖೇಶಿ ಮನೆಯಲ್ಲಿ ಊಟ ಮಾಡಿದ್ದೇನೆ ಬಹಿಷ್ಕಾರ ಕೊಡ್ರಿ ಅಂತೇಳಿ. ಆಗ ವಿಜಯದಾಸರು ಆಯಿತು ಸಂತೋಷದಿಂದ ಬಹಿಷ್ಕಾರವನ್ನು ಸ್ವೀಕಾರ ಮಾಡ್ತಾರೆ. ಒಂದು ಜಾಗದಲ್ಲಿ ಕೂತ್ಕೊಂಡು ಅವರ ಹಾಡುಗಳು ಸುಳಾದಿಗಳು ಬರ್ಕೊಂಡ ಕೂತ್ಕೊಂತಾರೆ. ಮಾರನೇ ದಿವಸ ವಿಜಯ ಸತ್ಯಬೋಧ ತೀರ್ಥರು ರಾಮದೇವರ ಪೂಜೆಯನ್ನು ಮಾಡೋ ಕಾಲಕ್ಕೆ ಮಹಾಮಂಗಳಾರತಿ ಮಾಡೋ ಕಾಲಕ್ಕೆ ರಾಮದೇವರ ಮುಖ ಕಪ್ಪು ಬಣ್ಣ ಬಂದ್ಬಿಡ್ತು. ಕಪ್ಪು ಬಣ್ಣ ಬಂದ ಕಾಲಕ್ಕೆ ರಾಮದೇವರು ಕೇಳ್ಕೊಂತಾರೆ, ಅಪ್ಪ ಯಾಕೆ ಈ ರೀತಿ ಆಯಿತು, ನಾನೇನು ಅಪರಾಧ ಮಾಡಿದ್ದೇನೆ ಅಂದರೆ. ಆಗ ರಾಮದೇವರು ಹೇಳ್ತಾರೆ, ನನ್ನ ಶಿಷ್ಯನಿಗೆ ಬಹಿಷ್ಕಾರ ಕೊಟ್ಟಿದ್ದಿ, ಅದನ್ನು ವಾಪಸ್ ತಗೋ ಅಂತ ಹೇಳ್ತಾರೆ. ಆಗ ವಿಜಯದಾಸನ ಕರೆದು ಬಹಿಷ್ಕಾರ ವಾಪಸ್ ತಗೊಂತಾರೆ. ಆಗ ವಿಜಯರಾಯರು ಸತ್ಯಬೋಧನ ಕೇಳ್ತಾರೆ, ನಿಮ್ಮ ಪಾದಕಗಳು ನಮಗೆ ಕೊಡ್ರಿ ಅಂತೇಳಿ. ಆ ಪಾದಕಗಳನ್ನ ತೊಗೊಂಡು ವಿಜಯರಾಯರು ಸೀದಾ ಈ ಚಿಪ್ಪಗಿರಿ ಗ್ರಾಮಕ್ಕೆ ಬರ್ತಾರೆ. ಚಿಪ್ಪಗಿರಿ ಗ್ರಾಮಕ್ಕೆ ಬಂದು ಇಲ್ಲಿ ಒಂದು ತಿಮ್ಮಪ್ಪನ ಗುಡಿ ಅಂತ ಇದೆ, ಅಲ್ಲಿ ಇದ್ದು ಪೂಜೆ ಮಾಡ್ತಾಯಿದ್ರು. ಆದಮೇಲೆ ಭುವನೇಶ್ವರ ಗುಡಿಯಲ್ಲಿ ಹೋಗಿ ಕೈಲಾಸವಾಸ ಗೌರಿ ವಿಶೇಷ ಅಂತ ಹಾಡನ್ನು ಮಾಡ್ತಾರೆ. ಆಗ ಮತ್ತೆ ರುದ್ರದೇವರು ದರ್ಶನ ಕೊಟ್ಟರು, ಮತ್ತೆ ಇಲ್ಲಿಗೆ ಯಾಕೆ ಬಂದೆ ಅಂತೇಳಿ. ಆಗ ನನ್ನ ಕೊನೆಯ ಯಾತ್ರೆ ಇಲ್ಲೇ ಮಾಡಬೇಕಂತ ಇದ್ದೀನಿ, ನಾನು ಜಾಗ ಕೊಟ್ಟೆ ಅಂತ ಅಂದರು. ಆಗ ವಿಜಯರಾಯರು ಸೀದಾ ನೀನು ಇಲ್ಲಿ ಬೇಕಾದ್ರೆ ಹೋಗಂತಂದರು. ವಿಜಯರಾಯರು ಇಲ್ಲಿ ಪುಷ್ಕರಣಿ ಇದೆ, ಆ ಪುಷ್ಕರಣಿ ಎಲ್ಲ ಮುಣುಗೋಗಿತ್ತು, ಕುಣಿ ಇತ್ತು, ಆ ಕುಣಿಯಲ್ಲಿ ಪುರಿಗಳು ನೀರು ಕುಡಿತಾ ಇದ್ವು. ಅಲ್ಲಿ ಬಂದು ವಿಜಯದಾರು ಮೂರು ಪ್ರದಕ್ಷಿಣೆ ಹಾಕಿ ಆ ತಂಬೂರಿಯನ್ನು ಅಲ್ಲಿ ಕೆಳಗಿಟ್ಟು ಸಾಕ್ಷಾಂಗ ನಮಸ್ಕಾರ ಮಾಡ್ತಾರೆ ಕುಣಿಗೆ. ಆಗ ಬೊಗ್ಗಿ ನೋಡಿದ್ರೆ ವಿಜಯ ವೇಣುಗೋಪಾಲ ದೇವರು ದರ್ಶನ ಕೊಟ್ಟರು. ಒಳಗಿರೋ ವೇಣುಗೋಪಾಲ ದೇವರು ವಿಜಯದಾರಿಗೆ ದರ್ಶನ ಕೊಟ್ಟಿದ್ದರು. ಆಗ ಈ ಹೊಲದ ಯಜಮಾನ ಕೊಡುವ ಚಂದಪ್ಪ ಬಂದು ಯಾಕೆ ಸ್ವಾಮಿ ಕುಣಿಗೆ ನಮಸ್ಕಾರ ಮಾಡ್ತೀರಿ ಅಂದರೆ, ನಿನ್ನ ಒಪ್ಪಿದ್ದಾನಪ್ಪ ಇದು ಕುಣಿಯಲ್ಲ, ದೊಡ್ಡ ಬಾವಿ ಇದೆ, ಈ ಬಾವಿಯಲ್ಲಿ ಒಳ್ಳೆ ಮೆಟ್ಟಲಲ್ಲಿ ನಮ್ಮಪ್ಪ ವೇಣುಗೋಪಾಲ ದೇವರಿದ್ದಾರೆ ಅಂದರೆ. ಆ ಕೊಡುವ ಚಂದಪ್ಪ ಒಳಗಡೆ ಹೋಗಿ ವೇಣುಗೋಪಾಲ ದೇವರು ತಂದು ವಿಜಯರಾಯರು ಕೇಳಿದರು. ಆಗ ವಿಜಯರಾಯರು ಸಂತೋಷದಿಂದ ಇದು ನಾನು ಎಲ್ಲಿ ಇಟ್ಕೋಬೇಕು ಅಂದರೆ ಈ ಫಲ ಜಾಗ ತೋರಿಸ ಕೊಡುವ ಚಂದಪ್ಪ ಇಲ್ಲಿ ತಂದು ವೇಣುಗೋಪಾಲ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ರು ವಿಜಯರಾಯರು. ಆದಮೇಲೆ ಕೆಲವು ದಿನ ನಡೀತು. ಆದರೆ ಒಂದು ದಿನ ವಿಜಯರಾಯರು ಬಂದು, ಸ್ವಾಮಿ ನಿನಗೆ ನಿಮ್ಮ ಅಪ್ಪನ ತೆಗೆದು ಕೊಟ್ಟೀನಿ, ಆದರೆ ನನ್ನ ಒಂದು ಮನಸ್ಸಿಗೆ ಬಂದಿದ್ದೆ ಏನು ಹೇಳೋದ್ರೆ, ಇದು 22 ಎಕರೆ ಭೂಮಿ ನಂದು, ಈ ಭೂಮಿಯಲ್ಲಿ ಯಾವ್ಯಾವ ದೇವರಿದ್ದಾನು ನನಗೆ ಗೊತ್ತಿಲ್ಲ, ನನ್ನ ಕಾಲಿಂದ ಸುಳ್ಳು ಅಪವಿತ್ರ ಮಾಡ್ತಾಯಿದ್ದೀನಿ ಈ ಜಾಗವನ್ನು, ಆ ಕಾರಣ ಈ ಜಾಗ ನನಗೆ ಬೇಕಾಗಿಲ್ಲ, ನಿಮ್ಮ ವೇಣುಗೋಪಾಲ ದೇವರಿಗೆ ದಾನ ಕೊಟ್ಟಿದ್ದೀನಿ ಅಂತೇಳಿ 22 ಎಕರೆ ಭೂಮಿಯನ್ನು ವಿಜಯರಾಯರು ದಾನ ಕೊಟ್ಟು. ದಾನ ಕೊಟ್ಟ ಮೇಲೆ ನನಗೊಂದು ಸಣ್ಣ ಆಸೆ ಇದೆ, ಅದನ್ನು ನೆರವೇರಿಸ್ಬೇಕು ನೀವು ಅಂತ ಕೇಳಿ. ಏನಪ್ಪ ಅಂದರೆ, ನಾನು ಜೀವಾಂತರ ಇರೋ ಕಾಲಕ್ಕೆ ಆಕಾಶದಿಂದ ಹೂವಿನ ರಸವನ್ನು ತರಿಸಿ ಅದರಲ್ಲಿ ನನಗೆ ಕೂಡಿಸಿ ಹರಿಪಾದ ಸೇರಿಸ್ಬೇಕು ಅಂತ ಹೇಳಿ.
ಆಗ ವಿಜಯರಾಜ ಆಲೋಚನೆ ಮಾಡ್ತಾರೆ, ಯಾರು ಇವನು ಅಂತೇಳಿ ಕನಕದಾಸನ ವಂಶಸ್ಥ ಇವನು ಕೊಡುವ ಚಂದಪ್ಪ. ಆಗ ಒಂದು ದಿನ ಹೂವಿನಲ್ಲಿ ಒಂದು ಸರಿಸಿ ಆ ಕೊಡುವ ಚಂದಪ್ಪನನ್ನು ಅದರಲ್ಲಿ ಕೂಡಿಸಿ ಹರಿಪಾದಕ್ಕೆ ಸೇರಿಸ್ತದೆ. ಆದಮೇಲೆ ಇವನು ಹುಡುಕಂತ ಗೋಪಾಲದಾಸು, ಜಗನ್ನಾಥದಾಸು, ಶೇಷದಾಸರು ಇಲ್ಲಿ ಬರ್ತಾರೆ. ಇಲ್ಲಿ ಬಂದಮೇಲೆ ಅವ್ರ ಗುರುಗಳು ನೋಡಿ ಸಂತೋಷ ಆಯಿತು. ಅವರು ಕಾಶಿಯಲ್ಲಿ ಅಲ್ಲಿ ನಡೆದ ಘಟನೆಗಳೆಲ್ಲ ಹೇಳಿದ್ಮೇಲೆ ಇವರು ಸಂತೋಷಪಟ್ಟರು. ಆಗ ಪ್ರತಿನಿತ್ಯ ಪೂಜೆಗೆ ಇವರು ಮೂರು ಮಂದಿ ಶಿಷ್ಯಂದು ವಿಜಯರಾಯರಿಗೆ ಅನುಕೂಲ ಮಾಡ್ಕೊಂತ ಬಂದರು. ಆಗ ಒಂದು ದಿನ ವಿಜಯರಾಯರು ಮೂರು ಮಂದಿಗೆ ಹೇಳ್ತಾರೆ, ಅಪ್ಪ ನಾನು ಹಂಪಿಗೆ ಹೋಗ್ತಾ ಇದ್ದೀನಿ, ಒಂದು ಮೂರು ದಿನ ಜ್ಞಾನ ಕಾರ್ಯ ನಡೆಸಬೇಕಾಗಿದೆ. ಆಗ ಮೂರು ದಿನ ಇಲ್ಲಿ ಪೂಜೆಯನ್ನು ವೇಣುಗೋಪಾಲವರ ಪೂಜೆಯನ್ನು ನೀವೇ ಮಾಡಬೇಕು ಅಂಥೇಳಿ ವಿಜಯರಾಯರು ಅವ್ರಿಗೆ ಒಪ್ಪಿಸಿ ಕಾಶಿ ಹಂಪಿಗೆ ಹೋಗ್ತಾರೆ. ಹಂಪಿಗೆ ಹೋದ್ಮೇಲೆ ಅಲ್ಲಿ ಹಂಪಿಯಲ್ಲಿ ಮೂರು ದಿನ ಜ್ಞಾನ ಕಾರ್ಯ ನಡೆಸ್ತಾರೆ. ನಾಲ್ಕನೇ ದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂತಾರೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಟಮೇಲೆ ಎಲ್ಲರೂ ಪೂಜೆ ಎಲ್ಲ ಮುಗಿದು ಮಂಗಳಾರತಿ ಆಯಿತು. ಎಲ್ಲರೂ ಸಾದಾಗ ಊಟ ಕೂತಿರ್ತಾರೆ. ಒಬ್ಬ ಹೆಣ್ಣುಮಗಳು ಸಣ್ಣ ಮಗುವಿನ ಕರ್ಕೊಂಬಂದು ಊಟ ಕೂತಿರ್ತಾಳೆ. ಆ ಮಗುವಿಗೆ ಮೈ ತುಂಬ ಹುಣ್ಣು ಗಜ್ಜಿ ರಕ್ತ ಹರಿತಾ ಇರ್ತದೆ. ಹಾಗೆ ಜನ ಎಲ್ಲ ಬೈತಾರೆ, ಆ ಮಗುವಿನ ನದಿಯಲ್ಲಿ ಹಾಕಿ ನೀನು ಸತ್ತು ಹೋಗು, ನಾವು ಊಟ ಹ್ಯಾಗೆ ಮಾಡಬೇಕು ಅಂತೇಳಿ. ಆಗ ಈ ಮಗುವಿಂದ ನನಗೆ ಇಷ್ಟು ತೊಂದರೆ ಬಂತು ಅಂತೇಳಿ ಆ ಮಗುವಿನ ಪುಷ್ಪ ನದಿಯಲ್ಲಿ ಹಾಕಿಬಿಟ್ಟು ತಾನು ಪ್ರಾಣ ತ್ಯಾಗ ಮಾಡಬೇಕು ಅಂತೇಳಿ ಅಲ್ಲಿ ಹೋಗಿ ಓಕೆನಾ. ಆಗ ಮೋಹನ್ದಾಸರು ನೋವು ಬಂದು ಅಮ್ಮ ನಾನು ಕೂಸನ್ನು ನದಿಯಲ್ಲಿ ಹಾಕಬೇಡ, ಆ ಕೂಸನ್ನು ಅಲ್ಲಿ ಮನಸ್ಸು ಅಂತ ಹೇಳ್ತಾರೆ. ಆಗ ಆ ಕೂಸನ್ನು ನದಿಯಲ್ಲಿ ಮೇಲೆ ಮಡಿಸಿದ್ಮೇಲೆ ಆಗ ವಿಜಯರಾಯರು ಆ ನದಿಯಲ್ಲಿ ನೀರು ಹರಿಯತಕ್ಕಂಥ ನೀರನ್ನು ತೊಗೊಂಡು ಆ ಮಗುವಿನ ಮೇಲೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿದ್ಮೇಲೆ ಅದು ಮೋಹನಾಕಾರ ಆಗ್ತದೆ. ಆ ಮೋಹನಾಕಾರ ಆದಮೇಲೆ ಅದಕ್ಕೆ ಚಿರಂಜೀವಿಯಾಗಲು ಚಿನ್ನ ನೀನು ಅಂಥೇಳಿ ಒಂದು ಹಾಡನ್ನು ಮಾಡ್ತಾರೆ. ಹಾಡನ್ನು ಮಾಡಿದ್ಮೇಲೆ ಅದಕ್ಕೆ ಮೋಹನದಾಸ ಅಂತ ನಾಮಕರಣ ಮಾಡಿ ಆ ಮಗುವಿನ ತೊಗೊಂಡು ಬರ್ತಾರೆ. ಆ ಮೋಹನದಾಸರೇ ಮಾಂಡ್ಯ ಋಷಿಗಳು, ಚಂದ್ರಾಂಶದಿಂದ ಹುಟ್ಟಿದಂಥವರು, ಅದಕ್ಕೆ ಚಂದ್ರಾಂಶರು ಅಂತ ಹೇಳ್ತಾರೆ. ಆಗ ಆ ಮಗುವಿನ ಕರ್ಕೊಂಡು ಸೀದಾ ಇಲ್ಲಿ ಚಿತ್ರಗಿರಿ ಬರ್ತಾರೆ. ಬಂದ ಮೇಲೆ ಆ ವಿಜಯರಾಯರು ಶಿಷ್ಯರಿಗೆಲ್ಲ ಹೇಳ್ತಾರೆ ಈ ರೀತಿ ನಡೀತು ಅಂತೇಳಿ. ಆಗ ಮಗುವಿನ ಸಾಕಿ ಸಂರಕ್ಷಣೆ ಮಾಡ್ತಾರೆ, ಉಪನಯನ ವಹಿಸುವಂತು ಉಪನಯನ ಮಾಡಿದ್ರು. ಆದಮೇಲೆ ಅವರಿಗೆಲ್ಲ ಈ ಪೂಜಾ ಕಾರ್ಯಕ್ರಮಕ್ಕೆ ಏನೇನು ಮಾಡಬೇಕು ಎಲ್ಲ ಹೇಳ್ಕೊಡ್ತಾರೆ. ಆಗ ಲಗ್ನ ವಹಿಸಿ ಬರ್ತದೆ. ಸೀತಮ್ಮ ಅಂತ ಒಂದು ತನ್ನೆಯನ್ನು ತಂದು ಮೋಹನದಾಸಿ ಕೊಟ್ಟು ಲಗ್ನವನ್ನು ಮಾಡ್ತಾರೆ. ಆ ಲಗ್ನ ಆದಮೇಲೆ ಒಂದು ಎರಡು ಮೂರು ವರ್ಷಕ್ಕೆ ಅವರಿಗೆ ಇಬ್ಬರು ಮಕ್ಕಳಾಗ್ತಾರೆ, ರಾಘವೇಂದ್ರ ದಾಸರು ವೆಂಕೋಬದಾಸರು ಅಂತ ನಾಮಕರಣ ಮಾಡ್ತಾರೆ. ಆ ಮಕ್ಕಳು ನಾಮಕರಣ ಮಾಡಿದ್ಮೇಲೆ ಆಗ ವಿಜಯರಾಯರು ಮೋಹನದಾಸನ ಕರೆದು ಹೇಳ್ತಾರೆ, ಅಪ್ಪ ಇಲ್ಲಿವರೆಗೆ ನಾನು ಈ ಕಟ್ಟೆ ಜವಾಬ್ದಾರಿಯನ್ನು ತೊಗೊಂಡು ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೇನೆ, ಇನ್ನು ಮುಂದೆ ನನ್ನ ಕೈಲಾಗೋದಿಲ್ಲ. ನಾನು ಯುವನಾಮ ಸಂವತ್ಸರ ಕಾರ್ತಿಕ ಶುದ್ಧ ದಶಮಿ ಗುರುವಾರ ದಿನ 1755 ನಮ್ಮ ಅಪ್ಪನ ಪಾಲಕ್ಕೆ ಸೇರ್ತೀನಪ್ಪ, ನನ್ನ ಸಂಸ್ಕರಣ ಇಲ್ಲೇ ಮಾಡಬೇಕು ಅಂತ ಹೇಳ್ತಾರೆ. ಆಗ ವಿಜಯರಾಯರು ಅವರು ಹೇಳಿದ ಮಾತಿನ ಪ್ರಕಾರ ಈ ಪುಷ್ಕರಣಿ ಭಾಗದಲ್ಲಿ ಅಶ್ವತ್ಥ ಕಟ್ಟಿದೆ, ಅಲ್ಲಿ ಅವರು ಜೀವ ತ್ಯಾಗ ಮಾಡಿದರು. 1755 ಯುವನಾಮ ಸಂವತ್ಸರ ಕಾರ್ತಿಕ ಶುದ್ಧ ದಶಮಿ ಗುರುವಾರ ದಿನ. ಆಗ ವಿಜಯರಾಯರನ್ನ ಇಲ್ಲಿ ಕರ್ಕೊಂಬಂದು ವೇಣುಗೋಪಾಲ ದೇವರನ್ನ ಬಗಲಿಗಿಟ್ಟು ಅಲ್ಲಿ ಸಂಸ್ಕಾರ ಮಾಡಿದರು. ಸಂಸ್ಕರಣ ಮಾಡಿದ್ಮೇಲೆ ಆಗ ವಿಜಯರಾಯರ ಮತ್ತು ಸ್ವಪ್ನದಲ್ಲಿ ಬಂದರು. ಅಲ್ಲಿ ಸಂಸ್ಕರಣೆ ಯಾಕೆ ಮಾಡಿದ್ದೀನಿ ಅಂತಂದರೆ, ಶ್ರೀಮನ್ನಾರಾಯಣ ಚಲನೆಯ ಕಾಲಿನ ಸ್ಪರ್ಶ ಮಾಡಿದ್ದೇನೆ, ಅವರಿಗೆ ಮಾಡಿದಂಥ ಅಭಿಷೇಕ ನೀರು ನನ್ನ ಹೃದಯದಲ್ಲಿ ಹರಿಯಬೇಕು, ಅದಕ್ಕೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡಿ ಅಂತೇಳಿ ವಿಜಯರಾಯರ ಹಾಡನ್ನು ಮಾಡಿದರು. ಆ ಹಾಡನ್ನು ಅನುಸಂಧಾನ ಮಾಡಿಕೊಂಡು ಶೇಷದಾಸರು 41 ದಿನ ಉಪವಾಸ ಇದ್ದು ಅಲ್ಲಿ ವೇಣುಗೋಪಾಲನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಅದನ್ನು ಬೃಂದಾವನ ಆಕಾರ ತುಂಬ. ಆಗ ವಿಜಯರಾಜ ಮೇಲೆ ಅಂಗಾರಾಕ್ಷತೆ ಹಚ್ಚಿರೋದು ಅವರ ಹಣೆ, ಕೆಳಗಡೆಗೆ ಗೂಡು ಬಂದು ಅವ್ರ ಹೃದಯ, ಅದಕ್ಕೆ ನನ್ನ ಹೃದಯದಲ್ಲೇ ಇರು ಅಂತೇಳಿ. ಆ ಗೂಡು ವಿಜಯದಾಸರ ಹೃದಯ, ಆ ಹೃದಯದಲ್ಲಿ ವೇಣುಗೋಪಾಲ ದೇವರು, ಅದಕ್ಕೆ ಮಾಡಿದಂಥ ಅಭಿಷೇಕ ನೀರು ವಿಜಯರಾಯರ ಹೃದಯದಲ್ಲಿ ಹರಿಸಿದೆ. ಆಗ ಎಲ್ಲ ಆದಮೇಲೆ ಕೇಶದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಮೋಹನದಾಸರು ಹೇಳ್ತಾರೆ, ಅಪ್ಪ ಇಲ್ಲಿವರೆಗೆ ನಾವು ನೋಡ್ಕೊಂತ ಬಂದಿದ್ದೇವೆ, ಇನ್ನು ಮುಂದೆ ನಮ್ಮ ನಮ್ಮ ಊರುಗಳಿಗೆ ನಾವು ಹೋಗ್ತೀವಿ, ಇಲ್ಲ ಇಲ್ಲಿ ಕಟ್ಟೆ ಜವಾಬ್ದಾರಿಯನ್ನು ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ಮೋಹನದಾಸ ಅಂತಾರೆ, ನೀವು ಈಗ ಹೋಗ್ಬಿಟ್ರೆ ಆಗ ನನ್ನ ಮಕ್ಕಳು ಇನ್ನೂ ಚಿಕ್ಕ ಇದೆ, ಇದು ಯಾರೂ ಬರಲಿಲ್ಲ, ದೊಡ್ಡವ್ರನ್ನ ಉಪವಾಸ ಇರ್ಬೋದು, ಸಣ್ಣ ಹುಡುಗರು ಹೇಗಿರ್ತಾರೆ ಅಂತ ಹೇಳಿದ್ರೆ ಈ ಕಟ್ಟಿ ಯಾರು ಕಾಯ್ತಾರೋ ಅವರ ಅಂಶ ಉದ್ಧಾರ ಮಾಡ್ತಾರಪ್ಪ ನಿಮ್ಮಪ್ಪ ಅಂಥೇಳಿ ಮೋಹನದಾಸರಿಗೆ ಹೇಳಿ ಅವರವರು ಹುಡುಗರಿಗೆ ಬರ್ತಾರೆ. ಆದಮೇಲೆ ಮೋಹನದಾಸರು ಪ್ರತಿನಿತ್ಯ ವೇಣುಗೋಪಾಲ ದೇವರ ಪೂಜೆ, ಕಾರ್ತಿಕ ಮಾಸದಲ್ಲಿ ವಿಜಯರಾಯರ ಆರಾಧನೆ ಮಾಡ್ಕೊಂತ ಬಂದರು. ಒಂದು ದಿನ ಮಕ್ಕಳು ದೊಡ್ಡವರಾಗಿರ್ತಾರೆ, ರಾಘವೇಂದ್ರದಾಸರು ವೇಣುಗೋಪಾಲದಾಸರು ಅವ್ರನ್ನ ಕರೆದು ಹೇಳ್ತಾರಪ್ಪ ನಾನು ಇಲ್ಲಿಯವರು ಮಾಡ್ಕೊಂತ ಬಂದಿದ್ದೇನೆ, ಇನ್ನು ನನ್ನ ಕೈಲಾಗೋದಿಲ್ಲ, ನಾನು ದೇಶದುದ್ದ ಷಷ್ಠಿ ದಿನ ನಮ್ಮಪ್ಪನ ಪಾಲಕ್ಕೆ ಸೇರಿಸಿದ್ದೀನಿ, ನನ್ನ ಸಂಸಾರಕ್ಕೂ ಇಲ್ಲೇ ಆಗಬೇಕು ಅಂತ ಹೇಳ್ತಾರೆ. ಆಗ ಅವರು ಹೇಳಿದ ಮಾತಿನ ಪ್ರಕಾರ ದೇಶದ ಷಷ್ಠಿ ದಿನ
ಮೋಹನದಾಸರು ಹರಿಪಾಲ ಸೇರಿದರು. ಸೇರಿದ ಮೇಲೆ ಅವ್ರ ಸಂಸ್ಕಾರನೂ ಕೂಡ ಇಲ್ಲೇ ಆಯಿತು. ಆ ಮುಂದುಗಡೆ ಕರೆ ಕಂಬ ಇದೆಲ್ಲ ಅದೇ ಮೋಹನದಾಸರ ಕಟ್ಟೆ. ಅಲ್ಲಿ ಮುಂದುಗಡೆ ಪ್ರಾಣದೇವರು ಮೋಹನದಾಸರ ಮಕ್ಕಳು ರಾಘವೇಂದ್ರ ದಾಸರು ವೆಂಕಟ ದಾಸರು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳಿಂದ ಇವತ್ತು ನಾವು ವಿಜಯದಾಸರಿಗೆ 8ನೇ ಜನ್ರೇಷನ್ ಆಗಿ, ಮೋಹನದಾಸರಿಗೆ 7ನೇ ಜನ್ರೇಷನ್ ಆಗಿ ಈ ಕಟ್ಟೆ ಜವಾಬ್ದಾರಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದು ಯಾವ ಪುಸ್ತಕದಲ್ಲಿ ಹೇಳಿದ್ದು ನಾನು ನಿಮ್ಗೆ ಹೇಳಿಲ್ಲ. ಆದರೆ ನಮ್ಮ ದೊಡ್ಡಪ್ಪವರು, ನಮ್ಮ ತಾತನವರು, ನಮ್ಮ ಅವ್ವವರು ಇವೆಲ್ಲ ಹೇಳಿದ್ದು, ಅವರು ಸ್ವಲ್ಪ ಸ್ವಲ್ಪ ಹೇಳಿದ್ದು, ಅವನ್ನೆಲ್ಲ ನಾವು ನೆನಪಿ ಇಟ್ಕೊಂಡು ಬಂದವರು ಯಾರನ್ನ ಕೇಳಿದ್ರೆ ಈ ವಿಷಯ ತಿಳಿಸ್ತಾ ಇದ್ದೀವಿ. ಕೃಷ್ಣಾರ್ಪಣೆ. ಹರೇ ಶ್ರೀನಿವಾಸ ಆಚಾರ್ಯ, ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಹರೇ ಶ್ರೀನಿವಾಸ.